ಕೆಮ್ಮಿಗೆ ಮನೆ ಮದ್ದು. ಬೇಕಾಗಿರುವಂಥದ್ದು ಆರೆಂಜ್, ಸ್ವಲ್ಪ ಉಪ್ಪು, ಜೇನುತುಪ್ಪ. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಸಿಪ್ಪೆ ಬಿಡಿಸ್ಬಿಟ್ಟು ಫ್ರೆಂಡ್ಸ್ ಈ ಥರ ಬಿಡಿಸ್ಕೊಳ್ಬೇಕು ಆರೆಂಜ್ನ. ಒಂದು ಅರ್ಧ ಹೋಳು ಸಾಕು ಫ್ರೆಂಡ್ಸ್. ತುಂಬ ದಿನದಿಂದ ಕೆಮ್ಮಿದ್ರೆ ಈ ಥರ ಮಾಡಿಕೊಂಡು ಮನೆಯಲ್ಲಿ ಒಂದು ವಾರ ಕುಡಿಬೇಕು ಫ್ರೆಂಡ್ಸ್. ಆಗ ಕೆಮ್ಮು ವಾಸಿಯಾಗುತ್ತೆ ನಿಮಗೆ. ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಸ್ಪೂನು ಸಾಲ್ಟ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಹನಿ ಆ್ಯಡ್ ಮಾಡೋಣ ಜೇನುತುಪ್ಪನ. ಮತ್ತು ಒಂದು ಅರ್ಧ ಹೋಳು ಇದು ರಸ ತಗೊಳ್ಬೇಕು ಆರೆಂಜ್ದು. ಈ ಥರ ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು, ಜೇನುತುಪ್ಪ ಮತ್ತು ಕಿತ್ತಳೆಹಣ್ಣು ರಸ ಹಾಕಿದ್ದೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲಿ 2 ಟೈಮ್ಸ್ ತೊಗೊಳ್ಬೇಕು ಫ್ರೆಂಡ್ಸ್. ಬೆಳಗ್ಗೆ ಮತ್ತು ರಾತ್ರಿ ತೊಗೊಳ್ಬೇಕಾಗುತ್ತೆ. ನಮಗೆ ಕೆಮ್ಮಿದ್ದಾಗ ನಮ್ಮಪ್ಪ ನಮಗೆ ಮಾಡಿಕೊಡ್ತಿದ್ರು ಇದನ್ನು. ನೀವು ನಿಮ್ಮ ಮನೇಲಿ ನಿಮ್ಮ ಸಣ್ಣ ಮಕ್ಳಿಗೆ ಏನಾದರೂ ಕೆಮ್ಮು ಅಥವಾ ನಿಮಗೆ ದೊಡ್ಡವ್ರಿಗೆ ಯಾರಿಗಾದರೂ ಮಾಡ್ಬೋದು. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇರುವುದಿಲ್ಲ ಫ್ರೆಂಡ್ಸ್ ಇದರಲ್ಲಿ. ಯಾರಿಗಾದರೂ ಕೆಮ್ಮಿದ್ರೆ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.